ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಶರಭೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, 2024 ಸಂಖ್ಯಾ ಭವಿಷ್ಯ, 2024 ವರ್ಷದ ಸಂಖ್ಯಾ ಭವಿಷ್ಯ. 1 ಹಿಡಿದು 31 ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ವರ್ಷ ಭವಿಷ್ಯ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ. ಬನ್ನಿ, ನಿಮ್ಮ ಡೇಟ್ ಆಫ್ ಬರ್ತ್ 9/18/27 ಆಗಿದ್ದರೆ ನೀವು ಬಂದು ಮಂಗಳ ಗ್ರಹದ ಆಧಿಕದಲ್ಲಿ ಹುಟ್ಟಿದ್ದೀರಾ ಅಂತ ಅರ್ಥ. ನಿಮ್ಮ ಸಂಖ್ಯೆನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಪ್ಲ್ಯಾನೆಟ್ ಬಂದು ಮಾರ್ಸ್, ರೆಡ್ಡಿಶ್ ಪ್ಲ್ಯಾನೆಟ್, ಕೆಂಪನೆಯ ಗ್ರಹ. ಈ ವರ್ಷದ ಸಂಖ್ಯೆ ಬಂದು 2024 ಆಂಗ್ಲ ವರ್ಷ 2024. ನಿಮಗೆ ಹೇಗಿರುತ್ತೆ, 2+2+4 ಕೂಡಿದ್ರೆ 8. 8 ಅನ್ನೋದು ಶನಿಗ್ರಹ. ಶನಿಗ್ರಹ ಬಂದು ಐಸ್ ಬಾಲ್, ಐಸ್ ಬಾಲ್ ಪ್ಲ್ಯಾನೆಟ್ ಅಂದರೆ ಕೋಲ್ಡ್ ಪ್ಲ್ಯಾನೆಟ್, ಐಸ್ ಬಾಲ್ ಅಂತ ಇಟ್ಕೊಳ್ಳಿ. ಇದು ನಂಬರ್ 9 ಅನ್ನೋದು ಬಂದು ಫೈರ್ ಬಾಲ್, ಫೈರ್ ಬಾಲ್ ಅಗ್ನಿ ಉಂಡೆ. ಸೊ ಐಸ್ ಉಂಡೆಗೂ ಅಗ್ನಿ ಉಂಡೆಗೂ ಸರಿ ಹೋಗುತ್ತಾ? ಪ್ರಾಬ್ಲಮ್ ಅಲ್ವಾ? ಆದ್ದರಿಂದ ಈ ವರ್ಷ ಸ್ವಲ್ಪ ಏರ್ಪೇರ್ ಉಂಟು, ಪ್ರಾಬ್ಲಮ್ಸ್ ಇದೆ. ಸೊ ಹೇಗೆ ಕಾಮನಾಗಿ 9/18/27 ತಾರೀಕು ನಿಮಗೆ ಧೈರ್ಯವಂತರು, ಯೋಧರು, ಸೋಲ್ಜರ್ ಥರ ಹೋರಾಟ ಮಾಡೋದು, ಯೋಧರ ಥರ ಹೋರಾಟ ಮಾಡೋದು, ಸೈನಿಕರ ಥರ. ಈ ಹೋರಾಟ ಮಾಡೋರಿಗೆ ಯಾವತ್ತು ಕೋಪನೂ ಬರುತ್ತೆ. ಎದುರುಗಡೆ ಏನಾದ್ರು ಸ್ವಲ್ಪ ತಪ್ಪು ನಡೆದ್ರೆ ಆವಾಗಲೇ ಕತ್ತಿನ ಪಟ್ಟೆ ಹಿಡಿದು ಕಪಾಳಕ್ಕೆ 2 ಬಾರಿಸ್ಬಿಡೋಣ ಅಂತ ಬರುತ್ತೆ. ತಪ್ಪು ಮಾಡಿರೋ ಜಾಗದಲ್ಲಿ ಕಪಾಳಕ್ಕೆ 2 ಬಾರಿಸೋದು ತಪ್ಪೇನಿಲ್ಲ, ಆದರೆ ರೂಲ್ಸು ರೆಗ್ಯುಲೇಷನ್ ಅಂತ ಇರುತ್ತಲ್ಲ, ಅದನ್ನೇನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ನಾವು ಕೈಗೆ ತಗೊಳ್ಳೋದು ತಪ್ಪಲ್ವಾ? ಅದರಿಂದ ಏನಾಗುತ್ತೆ, ನಿಮ್ಮನ್ನು ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡ್ ಪರ್ಸನಾಲಿಟಿಯಾಗೆ ನೋಡ್ತಾರೆ. ಸೊ ನಿಮ್ಮನ್ನು ನೋಡಿದ್ರೆ ಕೋಪಿಷ್ಟ, ಅರೋಗೆಂಟು, ಒಂಥರ ಮಾತಾಡ್ತಾನೆ, ಅಹಂಕಾರ, ಹಂಗೆ ಹಿಂಗೆ ಅಂತೆಲ್ಲ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡ್ತಾರೆ. ಆದ್ದರಿಂದ ಸ್ವಲ್ಪ ಪಾಲಿಶ್ಡ್ ವೇನಲ್ಲಿ ಮಾತಾಡಿ, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಹೊಡ್ಕೊಂಡು ಸಲಾಮ್ ಹೊಡ್ಕೊಂಡು ಬಕೆಟ್ ಇಟ್ಕೊಂಡು ಮಾಡಿ, ಅದೆಲ್ಲ ನಿಮಗೆ ಬರೋದೂ ಇಲ್ಲ, ಯಾರು ಹೇಳ್ಕೊಟ್ರೂ ಮಾಡಲ್ಲ ನೀವು. ಆದರೂ ಅಷ್ಟು ಜೋರಾಗಿ ಹೋಗಿ ಏನಕ್ಕೆ ಅಲ್ವಾ? ನಾವು ಆತ್ಮವಿಶ್ವಾಸದಿಂದ ಮಾತಾಡ್ತಿರ್ತೀವಿ, ಆತ್ಮವಿಶ್ವಾಸದಿಂದ ಇದ್ದೇ ಸರಿ, ಇದು ತಪ್ಪು, ಈಗ ಮಾಡಬೇಡಿ ಅಂತ ಹೇಳುವಾಗ ಎದುರುಗಡೆ ಇರೋವನಿಗೆ ಅಹಂಕಾರ ಅಂತ ಕಾಣಿಸಿದ್ರೆ ಕಷ್ಟ ಅಲ್ವಾ? ಅದರಿಂದ ನಮ್ಮ ಆತ್ಮವಿಶ್ವಾಸ ಅನ್ನೋದು ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಅಹಂಕಾರದ ರೀತಿ, ಆ್ಯಟಿಟ್ಯೂಡ್ ರೀತಿ ಮೆಸೇಜ್ ಹೋಗಬಾರ್ದು. ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳೇಬೇಕು. ಈ ವರ್ಷ ಬೇರೆ ಸ್ವಲ್ಪ ತೊಂದರೆ ಅಂತ ಬೇರೆ ಹೇಳಿದ್ದೀವಿ, ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇವತ್ತು ಆ ಥರ ವಿಷಯಗಳಲ್ಲೆಲ್ಲ ತುಂಬ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿನೂ ಇವರು ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಂಡಿರೋರನ್ನೇ ನಿಮ್ಗೆ ಇವತ್ತು ಉದಾಹರಣೆಯಾಗಿ ಟೆಸ್ಟಿಮೋನಿಯಲ್ ತೊಗೊಂಡಿದ್ದೀವಿ ನಾವು. ಅಬ್ದುಲ್ ರಶೀದ್ ಸಲೀಮ್ ಸಲ್ಮಾನ್ ಖಾನ್ ದೊಡ್ಡ ದೊಡ್ಡ ಹೆಸರುಗಳೇ ಅಲ್ವಾ, ಮುಸ್ಲಿಮರಲ್ಲಿ ಕೂಡ ಇರ್ತಾರೆ ನೋಡಿ. ಆದರೆ ಸಿನಿಮಾಗೆಲ್ಲ ಬರುವಾಗ ಸುಮ್ಮನೆ ಒಂದು ಇಷ್ಟು ಹೆಸರೇ ತಗೊಳ್ಳೋಣಪ್ಪ ಅಂತ ಸಲ್ಮಾನ್ ಖಾನ್ ಅಂತ ತೊಗೊಂಡ್ರು, ಎಲ್ಲ ಹೋಗ್ಬಿಟ್ರು ಅಲ್ವಾ. ಅವಾಗ ನೇಮ್ ಚೇಂಜಸ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ನಾನು ಅದಕ್ಕೋಸ್ಕರ ನಿಮಗೆ ನೋಡಿ, ನಿಮ್ಮ ತಾರೀಕಲ್ಲಿ ಹುಟ್ಟರೋರಲ್ಲ ಅದೃಷ್ಟವಂತರಾಗಬೇಕು ಅಂತೀರಾ? ಸಾರ್, ನಮ್ಮ ಊರು ಇನ್ಶಿಯಲ್ಲು ಸಾರ್, ಸಾರ್ ನಮ್ಮ ತಂದೆ ಇನ್ಶಿಯಲ್ಲು ಸಾರ್, ನಮ್ಮ ತಂದೆ ಹೆಸರು ಸಾರ್, ಸಾರ್ ನಾನು ಇದನ್ನು ತೆಗೆಯೋದಲ್ಲ ಸಾರ್, ನಾನು ಹಾಕೋಬೇಕು. ನಮಗೆ ಯಾವುದು ಸೂಟಬಲೋ ಅದು ಹಾಕ್ಕೋಬೇಕು. ನಿಜ ತಾನೇ? ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ಮುತ್ತುರಾಜು ಅಂತ ಇಟ್ಟಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅಲ್ವಾ. ಮುತ್ತುರಾಜು ಅಂದರೆ ಅವ್ರ ಮನೆ ದೇವರು ಮುತ್ತುರಾಯ ಸ್ವಾಮಿ ಆಂಜನೇಯ. ಮನೆ ದೇವರು ಹೆಸರು ಇಟ್ಟಿರ್ತಕ್ಕಂಥದ್ದೇ ಅವ್ರ ತಂದೆಯವರು, ಇನ್ನೇನು ಮಾಡೋದು? ಶೈನ್ ಆಗಬೇಕು ಅಂದರೆ ರಾಜ್ಕುಮಾರ್ ಅಂತ ಇಟ್ಕೊಂಡ್ರೆ ಇಟ್ಕ ಅದರಲ್ಲಿ ಏನಿದೆ ಅಂತ ಇಟ್ಟರು ಅಲ್ವಾ. ನಾವು ಅದೆಲ್ಲ ನೋಡಬೇಕು. ಏನಂದರೆ ದೊಡ್ಡ ದೊಡ್ಡ ಮಹನೀಯರು ಹಂಗೆ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ನಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕಂಗೆ ನಮ್ಮ ಹೆಸರುಗಳಿರಬೇಕು. ಅದಿಲ್ಲ ಅಂದರೆ ಅದು ನಮಗೆ ಸಕ್ಸಸ್ ಕೊಡಲ್ಲ. ನಿಜ ತಾನೇ? ಆದ್ದರಿಂದ ಅಬ್ದುಲ್ ರಶೀದ್ ಸಲೀಮ್ ಸಲ್ಮಾನ್ ಖಾನ್ನ ಬರೀ ಸಲ್ಮಾನ್ ಖಾನ್ ಅಂತ ತೊಗೊಂಬಂದರು. ಸೊ ಸಲ್ಮಾನ್ ಖಾನ್ ಅವರು ಹುಟ್ಟಿರೋದು 27 ಡಿಸೆಂಬರ್ 1965. ಜನ್ಮಸಂಖ್ಯೆ 9, ಭವಿಷ್ಯದ ಸಂಖ್ಯೆ 6.
ಸೊ ಮೆನ್ ಮಾರ್ಸ್ ವಿಮೆನ್ ವೀನಸ್ ಅಂತಾರೆ. ಆರನ್ನ ಉಲ್ಟಾ ಮಾಡಿದ್ರೆ ಒಂಬತ್ತು, ಒಂಬತ್ತನ್ನ ಉಲ್ಟಾ ಮಾಡಿದ್ರೆ ಆರು. ನೋಡಿ ಸಕ್ಸಸ್ ರೇಟ್ ಎಲ್ಲಿದೆ ಅಂತ. ಅವರು ಅಷ್ಟೇ, ಎದುರುಗಡೆ ಕೋಪ ಅಂದರೆ ಎಲ್ಲ ಮಾಡದೆ ಎಲ್ಲ ಮಾಡಿ ಸಿಕ್ಕಾಕೊಳ್ತಾರೆ, ಆಮೇಲೆ ಹಂಗೆ ಬರ್ತಾ ಇದ್ದಾರೆ, ಈಚೆ ಕಡೆನೂ ಬರ್ತಾ ಇದ್ದಾರೆ. ಬಟ್ ಆದರೆ ಈ ವರ್ಷ ಸ್ವಲ್ಪ ಹುಷಾರಾಗೇ ಇರಬೇಕು. ಸೊ ಅವ್ರನ್ನ ನಾರ್ಮಲಿ ಸಲ್ಲು ಬಾಯ್ ಅಂತ ಕರಿತಾರೆ. ಸಲ್ಲು ಅಂತ ಮನೇಲಿ ಕರೀತಾರೆ. ಸಲ್ಲು ಸಲ್ಲು ಅಂದರೆ ನೇಮ್ ನಂಬರ್ 16, ಅದು ಅಷ್ಟು ಒಳ್ಳೆ ನಂಬರ್ ಅಲ್ಲ. ಪಿರಮಿಡ್ ನಂಬರ್ 97 ಬರುತ್ತೆ. ಸೊ 97 16 ಬರೋ ಜಾಗ ನಾನು ಹೇಳಿರ್ತೀನಲ್ಲ, ಮ್ಯಾರೇಜ್ ಮದುವೆ ಮಕ್ಕಳು ಅದೆಲ್ಲ ಮುಂದೆ ಅದೆಲ್ಲ ದೂರ ಅಂತ. ನೋಡಿ ಅವ್ರಿಗೆ ಮ್ಯಾರೇಜ್ ಇಲ್ಲ. ಆಮೇಲೆ ಸಲ್ಲು ಬಾಯ್ ಅಂತ ಕರೀತಾರೆ. ಸಲ್ಲು ಬಾಯ್ ಅಂತ ಕರೆದ್ರು 25, 25 ಅಂದರೆ 7. ಪಿರಮಿಡ್ ನಂಬರ್ 71, 71 ಅಂದರೆ 8. ಸಲ್ಮಾನ್ ಖಾನ್ ಅಂದರೆ ಮಾತ್ರನೇ ಸೂಪರ್, ಯಾಕಂದರೆ ಸಲ್ಮಾನ್ ಖಾನ್ ಅಂದರೆ ನಂಬರ್ 30, ನೇಮ್ ನಂಬರ್ 30. ಸಲ್ಮಾನ್ ಖಾನ್ ಅಂದರೆ ನೇಮ್ ನಂಬರ್ 30, ಆದರೆ ಪಿರಮಿಡ್ ನಂಬರ್ 17 ಬರುತ್ತೆ, ನಡೆಯುತ್ತೆ. ಸೊ 9ಗೆ 3 ಬಂದು ನಂಬರ್ 3, 30 ಅಂದರೆ 3, 3 ಅಂದರೆ ಗುರು ಜುಪಿಟರ್, 9 ಅಂದರೆ ಮಾರ್ಸ್. ಮಾರ್ಸ್ ಅಂಡ್ ಜುಪಿಟರ್ ಸೇರಿದ್ರೆ ಗುರು ಮಂಗಳ ಯೋಗ ಅಂತೀವಿ. ಅದರಿಂದ ಆ ಗುರು ಮಂಗಳ ಯೋಗ ಸಲ್ಮಾನ್ ಖಾನ್ ಅನ್ನೋದು ಒಂದೇ ಇವ್ರನ್ನ ಟಾಪ್ ಮೋಸ್ಟ್ ಸ್ಟಾರ್ ಮಾಡಿಟ್ಟಿದೆ. ಅದರಿಂದ ನೇಮ್ ನಂಬರ್ಸ್ ಎಲ್ಲ ಇದೆಲ್ಲ ಇದನ್ನು ನೋಡಿ. ಅದಕ್ಕೋಸ್ಕರ ನಮ್ಮ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್, ನಮ್ಮ ಯಾರ್ಯಾರು ನಮ್ಮ ಭಕ್ತರಿದ್ದಾರೆ, ನಮ್ಮ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಯಾವುದೇ ದೇಶದಲ್ಲಿರಲಿ ಯಾವ ರಾಜ್ಯದಲ್ಲಿರಲಿ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗ್ಬೋದು. ಸರ್ಟಿಫಿಕೇಷನ್ ಕೊಡ್ತಿದ್ದೀವಿ, ಸರ್ಟಿಫಿಕೇಟ್ ಕೊಡ್ತಿದ್ದೀವಿ, ಸರ್ಟಿಫೈಡ್ ಮಾಡ್ತಿದ್ದೀವಿ. ಸೊ ಯಾರ್ಯಾರು ಆನ್ಲೈನ್ ಕ್ಲಾಸ್ ಕಲಿಬೇಕು ಬಂದು ಕಲಿತು ಸರ್ಟಿಫಿಕೇಟ್ ತೊಗೊಂಡು ಸರ್ಟಿಫೈಡ್ ನ್ಯೂಮರಾಲಜಿಸ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿ, ಗುರುಗಳ ಜೊತೆ ಶಿಷ್ಯರು, ಶಿಷ್ಯರ ಜೊತೆ ಗುರುಗಳು, ಇದೊಂದು ಸುವರ್ಣ ಅವಕಾಶ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಓಕೆ, ಬ್ಯಾಚಸ್ ಬ್ಯಾಚಸ್ ನಡೀತಾನೆ ಇದೆ, ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಕ್ಕಂಥವ್ರೆಲ್ಲ ಸಾಧನೆ ಮಾಡಬೇಕು ಅಂದಾಗ ನೇಮ್ ಚೇಂಜಸ್ ಏನು ಮಾಡ್ಕೋಬೇಕು, ಯಾವ ಪಿರಮಿಡ್ ನಂಬರಲ್ಲಿ ಇರಬೇಕು, ಅದು ಕಾಲಿಂಗ್ ನೇಮ್ ಏನಿರಬೇಕು, ಫುಲ್ ನೇಮ್ ಹಾರಿಜೆಂಟಲ್ ವ್ಯಾಲ್ಯೂ ಏನಿರಬೇಕು, ಟೋಟಲ್ ಪಿರಮಿಡ್ ನಂಬರ್ ಏನಿರಬೇಕು, ಇವೆಲ್ಲದನ್ನು ನೋಡಿ ನಿಮ್ಮ ಸ್ಕ್ರೀನಲ್ಲಿ ಹಾಕಿ ತೋರಿಸಿ ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ ಇವೆಲ್ಲ ತುಂಬ ಇಂಪಾರ್ಟೆಂಟ್, ಸಾಧನೆ ಮಾಡಬೇಕು, ನಾನು ಸಕ್ಸಸ್ ಆಗಬೇಕು. ಇವತ್ತು ಕಾಂಪಿಟೇಟಿವ್ ವರ್ಲ್ಡ್, ಓಕೆ, ಇವತ್ತು ಗೆದ್ದವನ್ನೇ ಗುರುತಲ್ಲಿ ಇಟ್ಕೊಳ್ಳಲ್ಲ ಅಂತ, ಗೆದ್ದವನ್ನ ಮಾತ್ರ ಕಾಣಿಸ್ತಾನೆ, ಸೋತವನು ಮುಗ್ದ. ಇಲ್ಲಿ ಗೆದ್ದವನ್ನೇ ಸೋಲಿಸ್ಬಿಡ್ತಾರೆ, ಇನ್ನು ಸೋತವನ್ನೇ ಸಾಯಿಸ್ಬಿಡ್ತಾರೆ. ಗೆದ್ದವನು ಸೋತ, ಸೋತವನು ಸತ್ತ ಅನ್ನೋ ರೀತಿ ನೋಡ್ತಿದೆ ಪ್ರಪಂಚ. ಅದರಿಂದ ಗೆಲುವು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದೃಷ್ಟವಂತರಾಗಿ ಬಾಳೋದಕ್ಕೆ ನಿಮ್ಮಲ್ಲಿ ಎಷ್ಟೋ ಸೋರ್ಸಸ್ ಇರುತ್ತೆ. ಆ ಸೋರ್ಸಸ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಸಂಖ್ಯಾಶಾಸ್ತ್ರ ಬಿಟ್ಟು ಬೇರೆ ಇನ್ಯಾವುದು ಹೆಲ್ಪ್ ಆಗಲ್ಲ. ಪಿರಮಿಡ್ ನಂಬರ್ಸ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ಅದರ ಪ್ರಕಾರ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಯಾರ್ಯಾರು ನಮ್ಮ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗ್ತಾರೋ ಅವರೆಲ್ಲರಿಗೂ ನಮ್ಮ 30 ವರ್ಷಗಳ ಅನುಭವದಲ್ಲಿ ಬರೆದಿರತಕ್ಕಂಥ 4 ಪುಸ್ತಕಗಳು, ವಾಲ್ಯೂಮ್ 1, 2, 3, 4, ಇದು ಆಲ್ಮೋಸ್ಟ್ ಒಂದು 2000 ಪೇಜಿನ ಪುಸ್ತಕಗಳು. ಇದರಲ್ಲಿ ಯಾರೀಗ ಸಂಖ್ಯಾಶಾಸ್ತ್ರ ಕಲಿಯೋದಕ್ಕೆ ಬರ್ತಿದ್ದಾರೋ ಆ ಸ್ಟೂಡೆಂಟ್ಸ್ಗೆಲ್ಲ 1000 ಪೇಜಸ್ದು ಬುಕ್ ಮೆಟೀರಿಯಲ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅದು ಈ ಪಿ ಡಿ ಎಫ್ ಫಾರ್ಮೆಟಲ್ಲಿ ಕೊಡ್ತಾ ಇದ್ದೀವಿ. ಬುಕ್ ಫಾರ್ಮೆಟಲ್ಲಿ ಕಷ್ಟ ಅಲ್ವಾ, ಅದಕ್ಕೋಸ್ಕರ ಪಿ ಡಿ ಎಫ್ ಫಾರ್ಮೆಟಲ್ಲಿ ಕೊಡ್ತಾ ಇದ್ದೀವಿ. ಯಾಕಂದರೆ ಪ್ರಿಂಟಿಂಗ್ ಕಾಸ್ಟ್ ಇದೆಲ್ಲ ನಿಮಗೂ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಮಗೂ ಬರ್ಡನ್ ಆಗಬಾರ್ದು ಅಂತ ನಿಮಗೆ ಇದು ಪಿ ಡಿ ಎಫ್ ಫಾರ್ಮೆಟಲ್ಲಿ ಈ ಬುಕ್ ಟೈಪಲ್ಲಿ ನಾವು ಕೊಡ್ತಿದ್ದೀವಿ. ಸೊ 1000 ಪೇಜಸ್ ಬುಕ್ ಮೆಟೀರಿಯಲ್, ಯಾವುದಾದ್ರು ಕೋರ್ಸಿಗೆ 1000 ಪೇಜಸ್ ನಿಮಗೆ ಬುಕ್ ಮೆಟೀರಿಯಲ್ ಫ್ರೀ ಕೊಟ್ಟರೆ 100 ಪೇಜ್ ಅಂದರೆ ದೊಡ್ಡದಿರ್ಬೋದು. ನಾವು ಆಲ್ರೆಡಿ 2000 ಪೇಜಸ್ ಬರೆದಿಟ್ಟಿದ್ದೀವಲ್ಲ, ಒಂದು 30 ವರ್ಷದ ಆಯ್ತು, 28 ವರ್ಷ ಆಯಿತು, 1995. ಇನ್ನು ಬರೋ ವರ್ಷ ಬಂತಂದರೆ 29, ಇನ್ನೇನು 30 ಆಗಿಬಿಡುತ್ತೆ. ಓವರ್ 3 ಡಿಕೇಡ್ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿರ್ತಕ್ಕಂಥ ಈ ವಿಷಯಗಳನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಇದೊಂದು ಸುವರ್ಣ ಅವಕಾಶ, ನೀವು ಕಲಿತು ನೀವು ಕೂಡ ಚೆನ್ನಾಗಿ ಬರಬೇಕು ಅನ್ನೋದು ಉದ್ದೇಶದಲ್ಲಿ ಇದನ್ನು ಕೊಡ್ತಿದ್ದೀವಿ, ಇದನ್ನು ಮಾಡ್ಕೊಳ್ಳಿ. ಸೊ 2024 ಈ ವರ್ಷ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥ ವರ್ಷವಾಗ್ಬೋದು. ಸೊ ಫಿನಾನ್ಸ್ ರಿಲೇಟೆಡ್ ಎಲ್ಲ ಏನಂತ ಮೇಜರ್ ಪ್ರಾಬ್ಲಮ್ ಆಗಲ್ಲ. ಸೊ ಬೈಯಿಂಗ್, ಸೆಲ್ಲಿಂಗ್, ಬಿಸ್ನೆಸ್, ವ್ಯಾಪಾರದಲ್ಲಿರೋರ್ಗೆಲ್ಲ ಅಂಥದ್ದು ಏನಾಗಲ್ಲ. ಸೊ ನಾರ್ಮಲ್ ಪ್ರಾಬ್ಲಮ್ಸ್, ಅಬ್ನಾರ್ಮಲ್ ಪ್ರಾಬ್ಲಮ್ಸ್ ಆಗಲ್ಲ. ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಮು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸಸ್ ಉಂಟು. ಸೊ ಗಂಡ ಹೆಂಡತಿ, ಅಪ್ಪ ಅಮ್ಮ, ರಿಲೇಷನ್ಶಿಪ್, ಪಾರ್ಟ್ನರ್ಶಿಪ್, ಬಿಸ್ನೆಸ್ ಏನಾದಿದ್ರೆ ಇದರಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದರಿಂದ ಮದುವೆಗೆ ಅಂತ ಏನಾದರೂ ನೋಡ್ತಿದ್ರೆ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಈ ವರ್ಷ ಒಳ್ಳೆಯದು. ಮಕ್ಕಳಿಗೋಸ್ಕರ ನೋಡ್ತಿದ್ರೆ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಗುರುಗಳೇ ಕಷ್ಟ ಇದೆ ಅನ್ನೋರು, ನಿಮಗೆ ತುಂಬ ಚೆನ್ನಾಗಿ ಆಗ್ಬರೋ ಪಾರ್ಟ್ನರ್ಸ್ ಯಾರು ಅಂದರೆ 27ನೇ ತಾರೀಖು ಹುಟ್ಟರವ್ರಿಗೆ, 9, 18, 27ನೇ ತಾರೀಖು ಹುಟ್ಟರವ್ರಿಗೆ, 3, 12, 21, 30 ಈ ತಾರೀಖಲ್ಲಿ ಹುಟ್ಟರೋರು ಸರೆಂಡರ್ ಆಗಿ ನಿಮಗೆ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಡೀತಾರೆ. 6, 15, 24ನೇ ತಾರೀಖು ಹುಟ್ಟರೋರು ಚೆನ್ನಾಗಿ ನಡೀತಾರೆ. ಲಾಸ್ಟ್ ಪ್ರಿಯಾರಿಟಿ 1, 10, 19, 28. ಸೊ 3, 6 ಜೊತೆನೆ, 3, 6 ಸ್ವಲ್ಪ ಕಾಂಪ್ರಮೈಸಿಂಗ್ ನಂಬರ್, ಅವ್ರ ಜೊತೆ ಹೋಗಿ. 1, 10, 19, 28 ಸಿಗಲೇ ಇಲ್ಲ ಗುರುಗಳೇ, ಹುಡುಕಿ ಸಾಕಾಯಿತು ಅಂದರೆ ಅವಾಗ ಹೋಗಿ. ಓಕೆನಾ? ಲಕ್ಕಿ ಕಲರ್ಸ್ ಯೆಲ್ಲೋ ಕಲರ್ ಜಾಸ್ತಿ ಯೂಸ್ ಮಾಡಿ, ಆರೆಂಜ್ ಕಲರ್ ಯೂಸ್ ಮಾಡಿ, ರೆಡ್ ಕಲರ್ನ ಜಾಸ್ತಿ ಯೂಸ್ ಮಾಡಿ.
ಲಕ್ಕಿ ನಂಬರ್ ಬಂದು 1 3 9 8 1 3 6 8 ಯೂಸ್ ಮಾಡಿ ಲಕ್ಕಿ ನಂಬರ್ನ ಎಲ್ಲೇ ಹೋದರೂ 1 3 6 ಹೆಚ್ಚಾಗಿ ಉಪಯೋಗಿಸಿ ನಂಬರ್ನ ಲಕ್ಕಿ ಡೈರೆಕ್ಷನ್ ಅಂದಾಗ ಈಸ್ಟ್ ಡೈರೆಕ್ಷನ್ನ ಉಪಯೋಗಿಸ್ಬೋದು ನಾರ್ತ್ ಈಸ್ಟ್ ಡೈರೆಕ್ಷನ್ನ ಉಪಯೋಗಿಸ್ಬೋದು ಸೌತ್ ಈಸ್ಟ್ ಡೈರೆಕ್ಷನ್ನು ಉಪಯೋಗಿಸ್ಬೋದು ಮನೆಯಿಂದ ಈಚೆ ನಡೀತೀರಾ ಸೌತ್ ಈಸ್ಟ್ ಡೈರೆಕ್ಷನ್ಗೆ ಒಂದೆರಡು ಹೆಜ್ಜೆ ಹಾಕಿ ನಡೀರಿ ಒಂದು ಇಮೇಲ್ ಮಾಡ್ತೀರಾ ಒಂದು ಚೆಕ್ ಸಿಗ್ನೇಚರ್ ಮಾಡ್ತೀರಾ ನಾರ್ತ್ ಈಸ್ಟ್ ನೋಡ್ಕೊಂಡು ಮಾಡಿ ಇವೆಲ್ಲ ಒಳ್ಳೆಯದು ನೀವು ಸಾಧ್ಯವಾದಷ್ಟು ಮುರುಘನ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋದು ಅರ್ಚನೆ ಪೂಜೆ ಅಭಿಷೇಕ ಮಾಡಿಸೋದು ಓಂ ನಮೋ ಸರವಣ ಭವಾಯ 24/7 365 ಡೇಸ್ ಓಂ ನಮೋ ಸರವಣ ಭವಾಯ ಮಂತ್ರವನ್ನು ರೆಗ್ಯುಲರಾಗಿ ಹೇಳ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಸೊ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಕೇರ್ ತೊಗೊಳ್ಬೇಕು ಆಪ್ರೇಷನ್ಸು ಸರ್ಜರಿ ಆಕ್ಸಿಡೆಂಟ್ಸು ಫ್ರ್ಯಾಕ್ಚರ್ಸು ಇವೆಲ್ಲ ಈ ವರ್ಷ ಸ್ವಲ್ಪ ಜಾಸ್ತಿ ನಡೀಬೋದು ದುಡ್ಡು ಕಾಸಿನ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೀನಿ ಅದರಿಂದ ದುಡ್ಡು ಕಾಸು ಪ್ರಾಬ್ಲಮ್ ಏನಾಗಲ್ಲ ವ್ಯಾಪಾರದಲ್ಲೆಲ್ಲ ನಾರ್ಮಲ್ ಏರ್ಪೇರ್ ಇರ್ತದೆ ಹೊರತು ಬೇರೆ ಇಲ್ಲ ಅದೇ ರೀತಿ ವರ್ಕ್ ಮಾಡ್ತಿರ್ತಕ್ಕಂಥವ್ರಿಗೆ ಸಣ್ಣ ಸಣ್ಣದಾಗಿ ಕಿರಿಕಿರಿ ಸ್ವಲ್ಪ ಟ್ರಾನ್ಸ್ಫರ್ಸ್ ಬರ್ಬೋದು ತುಂಬ ದೊಡ್ಡ ಮೇಜರ್ ಪ್ರಾಬ್ಲಮ್ಸ್ ಬರಲ್ಲ ರಿಲೇಷನ್ಶಿಪ್ಪಲ್ಲಿ ಹೆಲ್ತಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಟ್ರಾವೆಲೆಲ್ಲ ಮಾಡುವಾಗ 2-ವೀಲರ್ 4-ವೀಲರ್ ತೊಗೊಂಡು 1000 ಕಿಲೋಮೀಟ್ರ್ ಹೋಗ್ತೀನಿ ಅನ್ನೋದು ಬೇಡ ಯಾಕಂದರೆ ಎಂಥ ಒಳ್ಳೆ ಡ್ರೈವರ್ ಇದ್ದರೂ 2-ವೀಲರಲ್ಲಿ ಡ್ರೈವಿಂಗ್ ಬೈಕ್ ರೈಡಿಂಗ್ ಮಾಡ್ತೀನಿ ಕಾರ್ ಡ್ರೈವಿಂಗ್ ಮಾಡ್ತೀನಿ ಇವರೆಲ್ಲ 10,000 ಕಿಲೋಮೀಟ್ರ್ ಕಾರ್ ಡ್ರೈವಿಂಗ್ ಮಾಡೋದು 2,000 ಕಿಲೋಮೀಟ್ರ್ ಬೈಕ್ ರೈಡಿಂಗು ಇದೆಲ್ಲ ಇದ್ದರೆ ಈ ಸರಿಗೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಒಳ್ಳೆ ಟ್ರಾನ್ಸ್ಪೋರ್ಟ್ ತೊಗೊಳ್ಳಿ ಒಂದು ವಾಲ್ವೋ ಬಸ್ ತೊಗೊಳ್ಳಿ ಟ್ರೈನ್ ತೊಗೊಳ್ಳಿ ಫ್ಲೈಟ್ ತೊಗೊಳ್ಳಿ ಈ ಥರ ಹೋಗಿ ಬರೋದು ಉತ್ತಮ ಓಕೆನಾ ಸೊ ಭಾಳಷ್ಟು ಜನ ಗುರುಗಳೇ ನಮಗೆ ಪ್ರಾಬ್ಲಮ್ ಜಾಸ್ತಿ ಇದೆ ಕೆತ್ತು ಯಂತ್ರ ಕೊಡಿ ಪೂಜೆ ಮಾಡಿ ಕೊಡಿ ತಾಯಿತಗಳನ್ನ ಕೊಡಿ ಅಂತೆಲ್ಲ ಹೇಳ್ತಿರ್ತಾರೆ ಅವ್ರ ಸಲುವಾಗಿ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಸರಿ ನಮ್ಮ ಸಿದ್ಧಿವಿನಾಯಕ ಶರಭೇಶ್ವರ ಪೀಠದಲ್ಲಿ ಪ್ರತಿನಿತ್ಯ ಅಭಿಷೇಕ ಜಪ ತಪ ರೆಗ್ಯುಲರಾಗಿ ನಡೀತಿರುತ್ತೆ ರವಿವಾರ ದಿನ ಅಂತೂ ವಿಶೇಷವಾಗಿ ರಾಹುಕಾಲ ಪೂಜೆ ಮಾಡ್ತೀವಿ ಭಾನುವಾರದ ದಿನಗಳಲ್ಲಿ 4-6 ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೋಮ ಹವನಗಳು ನಡೆಯುತ್ತೆ ಇಲ್ಲಿ ನಿಮಗೆ ಈ ಶುದ್ಧವಾದಂಥ ಕಾಪರ್ ತಾಮ್ರದ ಯಂತ್ರಗಳು ಮಕ್ಕಳ ಓದು ಸಲುವಾಗಿ ಹಯಗ್ರೀವ ಯಂತ್ರ ಮನೆಯಲ್ಲಿ ದುಡ್ಡು ಕಾಸು ಪ್ರಾಬ್ಲಮ್ ಇದ್ದರೆ ಮಹಾಲಕ್ಷ್ಮಿ ಯಂತ್ರ ಯಾರಿಗೂ ಹಣ ಕೊಟ್ಟಿದ್ದ ಗುರುಗಳೇ ಬರ್ತಿಲ್ಲ ಅಂದರೆ ಕುಬೇರ ಯಂತ್ರ ಮನೆ ತೊಗೋಬೇಕು ಲ್ಯಾಂಡ್ ಲಿಟಿಗೇಷನ್ ಆ ಥರ ಇದೆ ಅಂದರೆ ವಾಸ್ತು ಯಂತ್ರ ಮದುವೆ ಆಗ್ತಿಲ್ಲ ಮಕ್ಕಳಾಗ್ತಿಲ್ಲ ಈ ಥರದೆಲ್ಲ ಸರ್ಪದೋಷಗಳಿಂದರೆ ಕಾಳ ಸರ್ಪದೋಷ ಯಂತ್ರ ಕೆಲಸ ಕಾರ್ಯಗಳು ಅಡೆತಡೆ ಆಗ್ತಿದೆ ಅಂದರೆ ಸುದರ್ಶನ ಯಂತ್ರ ಸರ್ವಕಾರ್ಯ ಸಿದ್ಧಿ ಯಂತ್ರ ಸೊ ಆಕರ್ಷಣ ಶಕ್ತಿ ಇಲ್ಲಾಂದರೆ ಜನಾಕರ್ಷಣ ಯಂತ್ರ ಈ ಥರ ಎಲ್ಲ ಯಂತ್ರಗಳನ್ನು ಇಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಬೀಜಾಕ್ಷರ ಮಂತ್ರಗಳಿಂದ ಜಪ ಮಾಡಿ ನಿಮಗೆ ಕೊಡಲಾಗುತ್ತೆ ಈ ಕೂಡಲೇ ನೀವೆಲ್ಲ ನಿಮ್ಮ ನಮ್ಮ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಗೋತ್ರದ ಹೆಸರು ನಿಮ್ಮ ಪರಿವಾರದ ಸದಸ್ಯರು ಕುಟುಂಬ ಸದಸ್ಯರು ಎಲ್ಲ ರಾಶಿ ನಕ್ಷತ್ರಗಳ ಹೆಸರು ರಾಶಿ ನಕ್ಷತ್ರಗಳು ಹೆಸರು ಎಲ್ಲನೂ ನಿಮ್ಮ ಅಡ್ರೆಸ್ ಮನೆ ಅಡ್ರೆಸ್ ಸಮೇತ ಕೊಟ್ಟರೆ ಅಂದರೆ ರಾಜ್ಯದ ಯಾವ ಮೂಲೆಯಲ್ಲಿ ಭಾರತ ದೇಶದ ಯಾವುದೇ ಮೂಲೆಯಲ್ಲಿ ವಿಶ್ವದ ಎಲ್ಲೇ ಇರಲಿ ನೀವು ಬೇರೆ ದೇಶದಲ್ಲಿರಲಿ ಯಂತ್ರಗಳನ್ನ ಪೂಜೆ ಮಾಡಿ ಕಳಿಸ್ಕೊಡಲಾಗುತ್ತೆ ಅದನ್ನು ನೀವು ಮನೇಲಿಟ್ಟು ಪೂಜೆ ಮಾಡಿದ್ಮೇಲೆ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಸೊ ಎಲ್ಲ ಬಲ್ಲ ಸಿದ್ಧಿ ವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ